ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಕಿಂಗ್ ವುಮೆನ್ ಡೈಲಿ ವ್ಲಾಗ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಕೋಲ್ಡೆಲ್ಲ ಹೋಗಿದ್ದೆ ಇವಾಗ ಸ್ವಲ್ಪ ಭಯ ಕೋಲ್ಡು ಅದೆಲ್ಲ ಬಂದರೆ ಸ್ವಲ್ಪ ಭಯ ಆಗುತ್ತೆ ಇವಾಗ ಪರವಾಗಿಲ್ಲ ಕೋಲ್ಡೆಲ್ಲ ವಾಸಿಯಾಗಿದೆ ಇವಾಗ ಹಾಗೆ ಇವತ್ತು ಸೋಮವಾರ ಸೋಮವಾರ ಬೆಳಗ್ಗೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆಯಿತು ಮನೆ ಕೆಲಸ ಎಲ್ಲ ಆಯಿತು ಗುಡಿಸಿ ಒರೆಸಿ ಆಚೆ ಹೊಸಲುಗೆ ಅರ್ಶನ ಕುಂಕುಮ ಎಲ್ಲ ಇಟ್ಟಿದ್ದೀನಿ ಹಾಗೆ ಪೂಜೆ ಸಹ ಮಾಡ್ತಾ ಹಾಗೆ ಫ್ರೆಂಡ್ಸ್ ಇವತ್ತು ತಿಂಡಿಗೆ ನಾನು ಪೊಂಗಲ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಖಾರ ಪೊಂಗಲ್ ಸಿಹಿ ಪೊಂಗಲ್ ಬೇಕಂತೆ ನನ್ನ ಮಗಳಿಗೆ ಅದಕ್ಕೋಸ್ಕರ ರಾತ್ರಿನೇ ಹೇಳ್ಬಿಟ್ಟಿದ್ದಾಳೆ ಇವಾಗ ಮಾಡಬೇಕು ಹೆಸ್ರು ಬೆಳೆ ಇರಲಿಲ್ಲ ಅದಕ್ಕೋಸ್ಕರ ತರ್ಸಕ್ಕೆ ಕಳಿಸಿದ್ದೆ ತಗೊಂಬಂದಿದ್ದಾರೆ ಹಾಗೆ ಇನ್ನು ಕಾಫಿ ಮಾಡಬೇಕು ಬನ್ನಿ ಇವಾಗ ಬೇಗ ಬೇಗ ನಾನು ಪೂಜೆ ಮಾಡಿಬಿಡ್ತೀನಿ ಆಮೇಲೆ ನಿಮ್ಮ ಜೊತೆ ನಾನು ಮಾತಾಡ್ತೀನಿ ಹಾಗೆ ಇನ್ನು ಹೆಸ್ರು ಬೆಳೆ ಹುರಿದು ಬೇಕೆಲ್ಲ ಇಡಬೇಕು ಟೈಮ್ ಆಲ್ಮೋಸ್ಟ್ ಏಳುವರೆ ಆಗ್ಬಿಡ್ತಾ ಇದೆ ಟೈಮು ಇವಾಗ ಬೇಗ ಬೇಗ ಕೆಲಸ ಮಾಡ್ಕೊತೀನಿ ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಇದರಿಂದ ನನಗೂ ನನಗೂ ಸಹ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ಇನ್ನೂ ತುಂಬ ವೀಡಿಯೋಸನ್ನು ಅಪ್ಲೋಡ್ ಮಾಡಿದ್ದೀನಿ ನಾನು ಅದನ್ನು ಎಲ್ಲಾನು ನೋಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಬನ್ನಿ ಇವಾಗ ನಾನು ಬೇಗ ಬೇಗ ಕೆಲಸನ ಮಾಡ್ಕೊತೀನಿ ಹಾಗೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇಲ್ಲಿ ನಮ್ಮ ಮನೆ ಮುಂದೆ ಹಸು ಹೋಗ್ತಾ ಇದೆ ಎರಡು ಹಸು ಹೋಗ್ತಾ ಇದೆ ಇಲ್ಲಿ ಸ್ವಲ್ಪ ಡೌನಲ್ಲಿ ಒಂದು ಮನೇಲಿ ಹಸು ಸಾಕಿದ್ದಾರೆ ಹಾಗೆ ನಾವು ಸಹ ನಮ್ಮ ತಾಯಿ ಮನೇಲಿ ಹಸು ಸಾಕಿದ್ವಿ ನಾವು ಚಿಕ್ಕ ವಯಸ್ಸಲ್ಲಿರುವಾಗೆಲ್ಲ ಮನೆಯಲ್ಲೂ ಸಹ ಹಸು ಇತ್ತು ಈಗ ಒಂದು ಎಂಟು ವರ್ಷ ಆಗಿರ್ಬೋದು ಅದೆಲ್ಲ ಮಾರಿ ಅವರು ಹಾಗೆ ನೋಡಿ ನಾನಿಲ್ಲಿ ಕಾಫಿಗೆ ಹಾಲಿಟ್ಟಿದ್ದೀನಿ ಹಾಗೆ ಇಲ್ಲಿ ಇನ್ನೊಂದು ಕಡೆ ಹೆಸರು ಬೆಳೆ ಸಹ ಹುರ್ಕೊತಾ ಇದ್ದೀನಿ ಹಾಗೆ ಇವತ್ತು ಸ್ವಲ್ಪ ಟೈಮ್ ಆಗಿಬಿಡುತ್ತೆ ಅನಿಸುತ್ತೆ ಯಾಕೆಂದರೆ ಹಸಿ ಪೊಂಗಲ್ಲು ಮಾಡಬೇಕು ಹಾಗೆ ಖಾರ ಪೊಂಗಲ್ಲು ಮಾಡಬೇಕು ಹಾಗೆ ಫಸ್ಟು ಕಾಫಿ ಮಾಡಿ ನಮ್ಮ ಮನೆಯವ್ರಿಗೆ ಕೊಟ್ಬಿಟ್ಟು ಅದಾದಮೇಲೆ ನಾನು ತಿಂಡಿ ಕೆಲಸ ಮಾಡ್ತೀನಿ ಹಾಗೆ ಸಾಂಬಾರು ಇವಾಗ ನಾನು ಮಾಡೋದಿಲ್ಲ ನನ್ನ ಮಗಳಿಗೆ ಹೇಳೋಗ್ತೀನಿ ಮೇಘ ಮಾಡ್ತಾಳೆ ಅದಕ್ಕೋಸ್ಕರ ಅವಳಿಗೆ ಹೇಳೋಗ್ತೀನಿ ಯಾಕಂದರೆ ಫ್ರೆಂಡ್ಸ್ ಸ್ವಲ್ಪ ಟೈಮ್ ಆಗೋಯ್ತು ಅದಕ್ಕೋಸ್ಕರ ಇವಾಗ ಇಲ್ಲಿ ಕಾಫಿ ಮಾಡಿ ಬೇರೆ ಎಲ್ಲ ಮಾಡ್ಕೊತೀನಿ ನೋಡ್ತಾ ಇರ್ಬೋದು ಇಲ್ಲಿ ನಾನು ಕರ್ಬೇವು ಗಿಡಕ್ಕೆ ಸ್ವಲ್ಪ ಮೊಸರಿತ್ತು ಹುಳಿ ಮೊಸರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಅದಕ್ಕೆ ಹಾಕ್ತಾಯಿದ್ದೀನಿ ಅದು ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಕರ್ಬೇವ್ ಗಿಡ ಅಂತ ಹಾಗೆ ನಾನು ಇವತ್ತು ರಂಗೋಲಿನ ಇದನ್ನ ಬಿಡಿಸಿದ್ದೀನಿ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ನೀರು ಕಡಿಮೆ ಆಗೋಯ್ತು ಇವತ್ತು ಇನ್ನೊಂದು ಸ್ವಲ್ಪ ನೀರು ಹಾಕಬೇಕಿತ್ತು ಏಕೆಂದರೆ ನಾನು ಫುಲ್ಲು ಸ್ವಲ್ಪ ಗಂಜಿ ಥರ ಮಾಡೋದು ಅದನ್ನು ಹಾಗೆ ನಾನಿಲ್ಲಿ ಸಕ್ಕರೆನ ಅಲ್ಲ ಸಾರಿ ಬೆಲ್ಲನ ಪಾಕ ಮಾಡೋದಕ್ಕೆ ಸಹ ಇಟ್ಟಿದ್ದೀನಿ ಅದು ಕರ್ಗೋದಕ್ಕೆ ಏಕೆಂದರೆ ಅದರಲ್ಲಿ ಕಲ್ಲೆಲ್ಲ ಇರುತ್ತೆ ಇದರಲ್ಲಿ ಸ್ವಲ್ಪ ಜಾಸ್ತಿ ಕಲ್ಲೇ ಇತ್ತು ಹಾಗೆ ನಾನು ಅದನ್ನು ಶೋಧಿಸ್ತಾ ಇದ್ದೀನಿ ಇವಾಗ ಹಾಗೆ ಇಲ್ಲಿ ನೋಡ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಪಾಕನ ನಾನು ಹಾಕೊತಾ ಇದ್ದೀನಿ ನಾನು ಎರಡು ಥರ ಮಾಡ್ತೀನಿ ಪೊಂಗಲ್ಲು ಅದೇ ಸಪ್ರೇಟ್ ಪೊಂಗ ಸಿಹಿ ಅಂತ ಬೇಯಿಸ್ಕೊಂಡು ಮಾಡ್ತೀನಿ ಅದಕ್ಕೆ ಸ್ವಲ್ಪ ಹಾಲೆಲ್ಲ ಹಾಕ್ತೀನಿ ಆದರೆ ನಾನಿಲ್ಲಿ ಇವತ್ತು ಬರೀ ಎರಡು ಎರಡು ಪೊಂಗಲ್ಗೂ ಒಟ್ಟಿಗೆ ಬೇಯಿಸಿ ಆಮೇಲೆ ತಕ್ಕೊಂಡಿದ್ದೀನಿ ಆ ರೀತಿ ಮಾಡ್ತಾಯಿದ್ದೀನಿ ಇದಕ್ಕೂ ಬೇಕಾದ್ರೆ ಸ್ವಲ್ಪ ಹಾಲು ಸೇರಿಸ್ಬೋದು ಆದರೆ ಬೆಲ್ಲದ ಪಾಕ ಸ್ವಲ್ಪ ಕಡಿಮೆ ಇರಬೇಕು ಆವಾಗ ಹಾಲು ಸೇರಿಸಿ ಮಾಡ್ಬೋದು ಅದು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಕೊಬ್ಬರಿ ಇದ್ರೆ ಹಾಕಿದ್ರೆ ಚೆನ್ನಾಗಿರುತ್ತೆ ಆದರೆ ಕೊಬ್ಬರಿ ಇರಲಿಲ್ಲ ಅದಕ್ಕೋಸ್ಕರ ನಾನು ತೆಂಗಿನಕಾಯಿ ತುರಿ ಇದ್ದೀನಿ ಹಾಗೆ ಇಲ್ಲಿ ನಾನು ಪೊಂಗಲ್ಗೆ ಒಗ್ಗರಣೆ ಇದ್ದೀನಿ ಹಾಗೆ ಫ್ರೆಂಡ್ಸ್ ಯಾರಾದರೂ ಕೆಲ್ಸಕ್ಕೆ ಹೋಗೋ ನಾನು ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೀವೆಲ್ಲ ಯಾವ ಕೆಲ್ಸಕ್ಕೆ ಹೋಗ್ತೀರಾ ಏನು ಅಂತ ಹಾಗೆ ನಾನೊಂದು ಸಣ್ಣ ಫ್ಯಾಕ್ಟ್ರಿಯಲ್ಲಿ ಕೆಲ್ಸಕ್ಕೆ ಹೋಗೋದು ಮನೆ ಹತ್ತಿರನೇ ತುಂಬ ದೂರ ಏನಿಲ್ಲ ಏನು ಗಾಡಿಯಲ್ಲಿ ಹೋದರೆ ಒಂದು ಐದು ಒಳಗಡೆನೇ ನಾನು ಹೋಗ್ಬಿಡ್ತೀನಿ ನಡ್ಕೊಂಡು ಹೋದರೆ ಒಂದು ಹತ್ತು ನಿಮಿಷ ಆಗತ್ತೆ ಹಾಗೆ ನೋಡ್ತಾ ಇರ್ಬೋದು ನಾನಿಲ್ಲಿ ಇವತ್ತು ಸ್ವಲ್ಪ ಕಾಯಿ ಇತ್ತು ಅಂತ ಅಂದ್ಬಿಟ್ಟು ಖಾರ ಪೊಂಗಲ್ಗೂ ಸಹ ಕಾಯಿ ಹಾಕಿದ್ದೀನಿ ನೋಡಿ ನಾನು ಯಾವಾಗಲೂ ಅಷ್ಟೇ ಇಷ್ಟು ತೆಳ್ಳಗೇನೆ ಮಾಡೋದು ಅದು ಸ್ವಲ್ಪ ಉಂಡೆ ಆಗ್ಬಿಟ್ಟಿತ್ತು ಅಂತ ಅದನ್ನು ನಾನು ಸ್ಮ್ಯಾಶ್ ಇದ್ದೀನಿ ಅಷ್ಟೇ ನಾನು ಖಾರ ಪೊಂಗಲ್ ಮಾಡಿದ್ರೆ ಇಷ್ಟು ತೆಳ್ಳಿಗೆನೆ ಮಾಡೋದು ಹಾಗೆ ನೋಡಿ ಟೈಮು ಎಂಟೂವರೆ ಆಗೋಯಿತು ಅಲ್ಲಿ ಇನ್ನೂ ಹತ್ತು ನಿಮಿಷ ಫಾಸ್ಟ್ ಇಟ್ಬಿಟ್ಟಿದ್ದಾರೆ ಎಲ್ಲ ಎಲ್ಲ ಗಡಿಯಾರ ಓಡ್ತಾ ಓಡ್ತಾ ಸ್ಲೋ ಆದರೆ ನಮ್ಮ ಫ್ಯಾಕ್ಟ್ರಿಯಲ್ಲಿ ಫಾಸ್ಟ್ ಆಗ್ತಾ ಇರುತ್ತೆ ಅದು ಹೆಂಗೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಹಾಗೆ ನೋಡಿ ನಾನಿಲ್ಲಿ ಪೊಂಗಲ್ ಹಾಕೊತಾ ಇದ್ದೀನಿ ತಿನ್ನೋದಕ್ಕೆ ಅಂತ ಟೈಮ್ ಆಗೋಯ್ತು ಬಿಸಿ ಬಿಸಿ ಬೇರೆ ಇದೆ ಹಾಗೆ ಸಿಹಿ ಪೊಂಗಲ್ ಏನು ತಿಂತಾಯಿಲ್ಲ ಸ್ವಲ್ಪ ಮಾಡಿದ್ದೆ ಅಂತ ಅಂದ್ಬಿಟ್ಟು ಹಾಗೆ ನಾನು ಬಾಕ್ಸ್ಗೂ ಸಹ ಪೊಂಗಲೆ ಇದ್ದೀನಿ ಯಾಕೆಂದರೆ ಇನ್ನು ಅಡುಗೆ ಮಾಡಿರಲಿಲ್ವಲ್ಲ ಅದಕ್ಕೋಸ್ಕರ ಹಾಗೆ ನಾನು ಕಾಳು ನೆನ್ನೆ ಇಟ್ಟಿದ್ದೀನಿ ಅದನ್ನು ನನ್ನ ಮಗಳು ಮಧ್ಯಾಹ್ನ ಸಾಂಬಾರು ಮಾಡಿರ್ತಾಳೆ ಸಾಯಂಕಾಲಕ್ಕೆ ಅಡುಗೆ ಮಾಡೋಷ್ಟೇನಿರಲ್ಲ ಅದಕ್ಕೋಸ್ಕರ ಫ್ರೆಂಡ್ಸ್ ಟೈಮ್ ಆಯ್ತು ಇವಾಗ ಕೆಲಸಕ್ಕೆ ಇನ್ನು ಐದು ನಿಮಿಷ ಇದೆ ನೋಡಿ ಗಾಡಿ ಕೀ ತೊಗೊಂಡಿದ್ದೀನಿ ಹಾಗೆ ನಾನು ಗಾಡಿಯಲ್ಲಿ ಹೋಗ್ತಾ ಇದ್ದೀನಿ ಇವತ್ತು ನನ್ನ ಗಾಡಿಯಲ್ಲೇ ಇದ್ದೀನಿ ಹಾಗೆ ಮಾಸ್ಕ್ ಎತ್ಕೊಂಡು ಇವಾಗ ಹೊರಡ್ತೀನಿ ನಾನು ನಿಮಗೆ ಸಾಯಂಕಾಲ ಸಿಕ್ಕಿ ಮಾತಾಡ್ತೀನಿ ಟೈಮ್ ಆಗೋಯಿತು ಬೈಸ್ಕೊಬೇಕು ಹೊಸ್ದಾಗ ಒಂದು ಹುಡುಗ ಕೆಲ್ಸಕ್ಕೆ ಬರ್ತಾಯಿದ್ದಾನೆ ಒಂದು ಬೇಗ ಬಂದುಬಿಟ್ಟಿರ್ತಾನೆ ಫ್ಯಾಕ್ಟ್ರಿಗೆ ನಾವೇ ಹೋಗಿ ಓನರ್ ಮನೇಲಿ ಕೀ ಇಸ್ಕೊಂಡು ತೆಗಿಬೇಕು ಒಂದು ಸಣ್ಣ ಫ್ಯಾಕ್ಟ್ರಿ ಆಗಿರೋದ್ರಿಂದ ನಾವೇ ಹೋಗಿ ತೆಗಿಬೇಕು ಆದ್ದರಿಂದ ಇವಾಗ ಬೇಗ ಹೋಗ್ತಾ ಇದ್ದೀನಿ ನಾನು ನಿಮಗೆ ಸಾಯಂಕಾಲ ಸಿಕ್ಕಿ ಮಾತಾಡ್ತೀನಿ ಬಾಯ್ ಫ್ರೆಂಡ್ಸ್ ಹಾಗೆ ಕೆಲಸ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ ಇನ್ನು ಮಿಕ್ಕಿದ್ದು ನನ್ನ ಮಗಳು ಮಾಡ್ಕೊತಾಳೆ ಅದಕ್ಕೋಸ್ಕರ ಈಗ ನಾನು ಹೊರ್ಟಿದ್ದೀನಿ ಸ್ವಲ್ಪ ಬಟ್ಟೆ ಎಲ್ಲ ಒಣಗಾಕು ಅಂತ ಹೇಳ್ಬಿಟ್ಟು ಇದ್ದೀನಿ ಏನಾದ್ರು ಮರ್ತೋದನಾ ಅಂತ ಅದು ಬೇರೆ ಚಿಂತೆ ಆ ಫ್ರೆಂಡ್ಸ್ ಎಷ್ಟೋ ಸರಿ ಆ ಥರ ಆಗಿದೆ ಏಕೆಂತಂದರೆ ನಾವು ಬಟ್ ನಮ್ಮದು ಡ್ರೆಸ್ ಮೇಲೆ ನಾವು ಟೀ ಶರ್ಟ್ ಹಾಕ್ಕೊಂಡು ಕೆಲಸ ಮಾಡ್ತೀವಿ ವೇಲ್ ಆಗೋದಿಲ್ಲ ಅದಕ್ಕೋಸ್ಕರ ಒಂದೊಂದ್ಸರಿ ಇಲ್ಲಿ ಕೆಳಗಡೆವರೆಗೂ ಬಂದು ಟಿ ಶರ್ಟ್ ಮರ್ತಿ ಮತ್ತೆ ಮೇಲೆ ಹೋಗೋದು ಇಲ್ಲ ಫೋನ್ ಮಾಡಿ ಮಕ್ಳು ಕೈಲಿ ತರಿಸ್ಕೊಳ್ಳೋದು ಆ ರೀತಿ ಎಲ್ಲ ಆಗಿದೆ ಅದೊಂದು ಟೆನ್ಷನ್ ಅಷ್ಟೇ ಸೋಮವಾರ ಅಂದರೆ ಯಾಕೆ ಅಂತಂದರೆ ನಾವು ಭಾನುವಾರ ಟೀ ಶರ್ಟ್ನ ಒಗೆ ತಂದುಬಿಟ್ಟಿರ್ತೀವಿ ಸೋಮವಾರ ಹೋಗಲೇಬೇಕು ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಹಸ್ಬೆಂಡ್ ಎಲ್ಲ ಅವ್ರ ಗಾಡಿಗೆ ಕಟ್ಕೊತಾ ಇದ್ದಾರೆ ಅವ್ರ ಹೋಗ್ತಾ ಇದ್ದಾರೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗೆ ಫ್ರೆಂಡ್ಸ್ ಇದು ಸಾಯಂಕಾಲ ನಾನು ಮನೆಗೆ ಬರ್ತಾ ಇರುವಾಗ ಅಲ್ಲೇ ಪಕ್ಕದಲ್ಲೇ ಗಾರ್ಮೆಂಟ್ಸಲ್ಲೇ ಮಾಸ್ಕ್ ಮಾರ್ತಾಯಿದ್ರು ಅದನ್ನು ತೊಗೊಂಡು ಬಂದೆ ಚೆನ್ನಾಗಿದೆ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಅವರೇ ಸ್ಟಿಚ್ ಮಾಡಿ ಮಾರ್ತಾ ಇದ್ದಾರೆ ಹಾಗೆ ನೋಡಿ ಫ್ರೆಂಡ್ಸ್ ಮಕ್ಕಳು ಆಗಲೇ ಪಲಾವ್ ಪ್ಯಾಕೆಟು ಮಾಡ್ತಾಯಿದ್ದಾರೆ ಈಗ ನಾನು ಮಾಡಬೇಕು ಹಾಂ ಫ್ರೆಂಡ್ಸ್ ಇವಾಗ ಟೈಮ್ ಆರು ಕಾಲಾಗ್ತಾಯಿದೆ ನಾನು ಇವಾಗ ಕೆಲಸದಿಂದ ಬಂದೆ ಆಗಲೇ ಮಕ್ಕಳು ಪ್ಯಾಕಿಂಗ್ ಮಾಡ್ತಾಯಿದ್ದಾರೆ ಪಲಾವ್ ಮಿಕ್ಸು ಪ್ಯಾಕ್ ಮಾಡಬೇಕಿತ್ತು ಅದಕ್ಕೋಸ್ಕರ ಮಾಡ್ತಾಯಿದ್ದಾರೆ ಒಂದು ಹತ್ತು ಶೀಟ್ ಆರ್ಡ್ರ್ ಇದೆ ಅದಕ್ಕೋಸ್ಕರ ನಾಳೆನೇ ಕೊಡಬೇಕು ಅದಕ್ಕೋಸ್ಕರ ಮಾಡ್ತಾಯಿದ್ದಾರೆ ಹಾಗೆ ನಾಳೆ ಸೇಲ್ ಮಾಡೋದಕ್ಕೂ ಬೇಕು ಹಾಗೆ ಮಾಡ್ತಾಯಿದ್ದಾರೆ ಈಗ ನಾನು ಬಂದು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಿಬಿಟ್ಟು ಇವಾಗ ಓಟಿ ಮಾಡಿ ಅಂತ ಇದ್ದಾರೆ ಐದು ಗಂಟೆ ಐದೂವರೆಯಿಂದ ಆರು ಗಂಟೆವರೆಗೂ ಓಟಿ ಮಾಡಿಸ್ತಾ ಇದ್ದಾರೆ ಒಂದು ಹಾಫ್ ಆನ್ ಅವರು ಅದಕ್ಕೋಸ್ಕರ ಓಟಿ ಮಾಡಿಬಿಟ್ಟು ಆರು ಗಂಟೆಗೆ ಬಂದೆ ಇವಾಗ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಮತ್ತೆ ಪಲಾವ್ ಪ್ಯಾಕೆಟ್ ಎಲ್ಲ ಮಾಡೋಕುತ್ಕೊಬೇಕು ಹಾಗೆ ಮಕ್ಕಳಾಗಲೇ ಮಾಡ್ತಾಯಿದ್ದಾರೆ ನೋಡೋಣ ಆಗುತ್ತೆ ಅಂತ ತುಂಬ ಮಾಡಬೇಕು ಒಂದು ಹದಿನೈದು ಅಂತೂ ಮಾಡಬೇಕು ನಾಳೆ ಸೇಲ್ಗೆ ಒಂದು ಐದು ಶೀಟ್ ಬೇಕು ಹಾಗೆ ಕೊಡೋರಿಗೆ ಹತ್ತು ಶೀಟ್ ಬೇಕು ನೋಡೋಣ ಸ್ವಲ್ಪ ಹೋಗಿ ಐಟಮ್ ಎಲ್ಲ ತೊಗೊಂಡು ಬಂದಿದ್ದಾರೆ ಅದೇನೇನು ತಂದಿದ್ದಾರೆ ಎಲ್ಲ ಚೆಕ್ ಮಾಡಿ ಆಮೇಲೆ ನಾನು ಕೂಡ ಪಲಾವ್ ಪ್ಯಾಕ್ ಮಿಕ್ಸ್ಗೆ ಕುತ್ಕೊತೀನಿ ಆಮೇಲೆ ನಿಮ್ಮ ಜೊತೆ ನಾನು ಮಾತಾಡ್ತೀನಿ ಹಾಗೆ ಫ್ರೆಂಡ್ಸ್ ನೋಡಿ ಎಷ್ಟು ಮಾಡಿದ್ವಿ ಬಟ್ ಫುಲ್ ಮಾಡೋದಿಕ್ಕೆ ಆಗಲಿಲ್ಲ ಯಾಕೆ ಅಂತಂದರೆ ತುಂಬ ಲೇಟ್ ಆಗೋಯ್ತು ಆಲ್ಮೋಸ್ಟ್ ಒಂದು ಮುನ್ನೂರು ಪ್ಯಾಕ್ ಮಾಡಬೇಕು ಅದಕ್ಕೋಸ್ಕರ ಹಾಗೆ ನೋಡಿ ಇದನ್ನೆಲ್ಲ ಪ್ಯಾಕ್ ಮಾಡಬೇಕಿತ್ತು ಅದಕ್ಕೋಸ್ಕರ ನೋಡಿ ಟೈಮ್ ಇವಾಗ ಹನ್ನೊಂದು ಗಂಟೆ ಆಗಿದೆ ಈಗ ಮಲ್ಕೊಂಡ್ಬಿಟ್ಟು ಮತ್ತೆ ಬೆಳಿಗ್ಗೆ ಎದ್ದು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಈ ವ್ಲಾಗ್ನ ಹಾಗೆ ಬೆಳಿಗ್ಗೆ ಎದ್ದು ಸಹ ನಾನು ಪಲಾವ್ ಪ್ಯಾಕೆಟ್ನ ಮಾಡ್ತಾಯಿದ್ದೀನಿ ನೋಡಿ ನಾಲ್ಕೂವರೆಗೆ ಎದ್ದಿದ್ದೀನಿ ನಾನು ಐದು ಗಂಟೆಗೆ ಅಲಾರಾಮ್ ಇಟ್ಟಿದೆ ಬಟ್ ನಿದ್ದೆ ಬಂದಿಲ್ಲ ಅಂತಂದ್ಬಿಟ್ಟು ಎದ್ದೆ ನಾನು ನೋಡ್ತಾ ಇರ್ಬೋದು ನಾವು ರಾತ್ರಿ ಯಾವುದೂ ಎತ್ತಿಟ್ಟಿಲ್ಲ ಯಾಕೆ ಅಂತಂದರೆ ಬೆಳಿಗ್ಗೆ ಮತ್ತೆ ಪ್ಯಾಕ್ ಮಾಡಬೇಕು ಅಂತ ಹಾಗೆ ನೋಡಿ ಇಲ್ಲಿ ಎರಡು ಸ್ಟೆಪ್ ಆಗಿದೆ ಇನ್ನೊಂದು ಸ್ಟೆಪ್ಗೆ ಎಲೆ ಹಾಕಬೇಕು ಇದು ಸ್ವಲ್ಪ ಮಾಡೋದಕ್ಕೆ ಟೈಮ್ ತಗೊಳುತ್ತೆ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ನೋಡಿ ಇವಾಗ ಟೈಮು ಐದು ಹತ್ತು ಇದೆ ಪ್ಯಾಕಿಂಗ್ ಇದ್ದೀವಿ ನನ್ನ ಮಗಳು ಎದ್ದು ಬಂದಿದ್ದಾಳೆ ಅವಳು ಪ್ಯಾಕ್ ಸೀಲ್ ಮಾಡ್ತಾ ಇದ್ದಾಳೆ ಹಾಗೆ ನಾವಿಬ್ಬರು ಪ್ಯಾಕ್ ಮಾಡ್ತಾ ಇದ್ವಿ ಇನ್ನು ಅವರಿಬ್ರು ಎದ್ದು ಬಂದಿಲ್ಲ ಯಾಕಂದರೆ ಯಾರೋ ಒಬ್ಬರು ಹತ್ತು ಶೀಟ್ ಹೇಳಿದ್ದಾರೆ ಅಂದರೆ ಇನ್ನೂರು ಪ್ಯಾಕ್ ಹತ್ತು ಶೀಟ್ ಅಂದರೆ ಹಾಗೆ ಮಾರೋದಕ್ಕೆ ಒಂದು ಐದು ಪ್ಯಾಕ್ ಅಂದರೆ ನೂರು ಪ್ಯಾಕ್ ಅದು ಅದರಿಂದ ಮಾಡ್ತಾಯಿದ್ದೀವಿ ಬೆಳಿಗ್ಗೆ ಬೇಗ ಎದ್ದು ಇದ್ದೀನಿ ಹಾಗೆ ಕೆಲ್ಸಕ್ಕೆ ಬೇರೆ ಹೋಗಬೇಕು ಒಂಬತ್ತು ಗಂಟೆ ಅಷ್ಟು ಹೊತ್ತಿಗೆ ತಿಂಡಿ ಏನಾದರೂ ಮಾಡಿಟ್ಟು ಕೆಲ್ಸಕ್ಕೆ ಹೋಗಬೇಕು ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಹಾಗೆ ನೋಡಿ ನಮ್ಮ ಯಜಮಾನ್ರಿನ ಅಲ್ಲೇ ಮಲ್ಕೊಂಡಿದ್ದಾರೆ ಅವರು ಎದ್ದಿಲ್ಲ ನಾನು ಚಿಕ್ಕ ಮಗಳೂ ಎದ್ದಿರಲಿಲ್ಲ ನಾನು ಮತ್ತೆ ಮೇಘ ಇದ್ವಿ ಹಾಗೆ ಇಲ್ಲಿ ಕಾಫಿ ಕಾಫಿಗಿಟ್ಟಿದ್ದೀನಿ ಕಾಫಿ ಮಾಡಿಕೊಟ್ರೆ ನಮ್ಮ ಯಜಮಾನ್ರು ಎದೊಳ್ತಾರೆ ಅನ್ನೋದೊಂದು ನಂಬಿಕೆಯಿಂದ ಕಾಫಿ ಮಾಡ್ತಾಯಿದ್ದೀನಿ ನೋಡಿ ಹಾಗೆ ಇಲ್ಲಿ ನಾನು ಚಪಾತಿಗೆ ಸಹ ಮಾಡ್ಕೊತಾ ಇದ್ದೀನಿ ಆಲ್ಮೋಸ್ಟ್ ನಾನು ಒಂದು ಎಂಟು ಗಂಟೆ ತನಕ ಮಾಡಿದೆ ಫ್ರೆಂಡ್ಸ್ ಎಂಟು ಗಂಟೆ ಆದಮೇಲೆ ನಾನು ಎದ್ದು ಬಂದುಬಿಟ್ಟೆ ನೀವು ಮಾಡ್ಕೊಳ್ಳಿ ಅಂತನ್ಬಿಟ್ಟು ಹಾಗೆ ನಾನಿಲ್ಲಿ ಚಪಾತಿ ಮಾಡಿಟ್ಬಿಟ್ಟು ಸಾಂಬಾರ್ ಇತ್ತು ಅದಕ್ಕೋಸ್ಕರ ಏಕೆಂದರೆ ನನ್ನ ಮಗಳು ನಿನ್ನೆ ಕಾಳು ಹಾಕಿ ಸಾಂಬಾರು ಮಾಡಿದ್ಲು ಅದೇ ಇತ್ತು ಅದನ್ನೇ ಹೋಗೋಣ ಅಂತ ಅಂದ್ಬಿಟ್ಟು ಸಾಂಬಾರಿಗೆ ಸ್ವಲ್ಪ ಅದು ಗಟ್ಟಿಯಾಗಿತ್ತು ಇವಾಗ ಅದಕ್ಕೆ ಇವತ್ತು ಅದನ್ನೇ ಅಡ್ಜಸ್ಟ್ ಮಾಡೋಣ ಸಾಯಂಕಾಲಕ್ಕೆ ಬಂದು ಏನಾದರೂ ಮಾಡೋಣ ಅಂತನ್ಬಿಟ್ಟು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಟೈಮ್ ಇವಾಗ ಎಂಟು ಗಂಟೆ ಆಗ್ತಾ ಇದೆ ಇವಾಗೆಲ್ಲ ಒಂದು ರೌಂಡ್ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಮಧ್ಯಾಹ್ನ ಮೇಲೆ ಪ್ಯಾಕ್ ಮಾಡ್ತಾರೆ ಇವಾಗ ನೋಡಿ ಅಂಗಡಿ ಆಗಿದೆ ಮನೆಯೆಲ್ಲ ಯಾವ ರೀತಿಯಾಗಿದೆ ಈಗ ಈ ಗೋಡೌನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಪ್ಯಾಕಿಂಗ್ ಮಾಡ್ತಾರೆ ಹಾಗೆ ಇದು ಪಪ್ಪಾಯ ಮೊನ್ನೆ ತೊಗೊಂಡು ಬಂದಿದ್ರು ನೋಡಿ ಎಷ್ಟು ಚೆನ್ನಾಗಿದೆ ಇದು ಕಲರು ಸರಿ ಬೆಳಿಗ್ಗೆ ಕಟ್ ಮಾಡಿದ್ರೆ ಬೆಳಿಗ್ಗೆ ಬೆಳಿಗ್ಗೆನೆ ತಿಂದರೆ ಒಳ್ಳೇದು ಅಂತನ್ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ ನನ್ನ ಮಕ್ಕಳಿಗೆ ಪಪ್ಪಾಯ ಅಂದರೆ ತುಂಬ ಇಷ್ಟ ಅವರು ತಿಂತಾರೆ ಅದಕ್ಕೋಸ್ಕರ ಹಾಗೆ ನಾನಿಲ್ಲಿ ಚಪಾತಿ ಮಾಡ್ಕೊತಾ ಇದ್ದೀನಿ ನನ್ನ ಬಾಕ್ಸ್ಗೆ ಸಾಂಬಾರು ಇದೆಯಲ್ಲ ಅದಕ್ಕೋಸ್ಕರ ಅದನ್ನೇ ಅಡ್ಜಸ್ಟ್ ಇದ್ದೀನಿ ಸ್ವಲ್ಪ ಕಷ್ಟ ಆಗುತ್ತೆ ಏಕೆಂತಂದರೆ ಪ್ಯಾಕಿಂಗೂ ಮಾಡಬೇಕು ಮತ್ತು ಕೆಲಸಕ್ಕೂ ಹೋಗಬೇಕು ಮನೆಯಲ್ಲೂ ಸ್ವಲ್ಪ ಕೆಲಸ ಎಲ್ಲ ಆ ಕಡೆ ಈ ಕಡೆ ಇದೆ ಅದರಿಂದ ನನಗೆ ಬ್ಲಾಗ್ ಸಹ ಕರೆಕ್ಟಾಗಿ ಮಾಡೋದಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್ ನೋಡ್ತೀನಿ ಸ್ವಲ್ಪ ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ವ್ಲಾಗ್ನು ಸಹ ಕಂಟಿನ್ಯೂ ಮಾಡ್ತೀನಿ ನೋಡೋಣ ಯಾವುದು ಯಾವ ರೀತಿ ಆಗತ್ತೆ ಅಂತ ಏ ಇವಾಗಾದರೂ ಪರವಾಗಿಲ್ಲ ಮಕ್ಕಳಿಗೆಲ್ಲ ಆನ್ಲೈನ್ ಕ್ಲಾಸ್ ಇದೆ ಅದರಿಂದ ಅವರು ಸ್ವಲ್ಪ ಮನೇಲಿ ಪ್ಯಾಕಿಂಗ್ ಎಲ್ಲ ಹೆಲ್ಪ್ ಮಾಡ್ತಾರೆ ಅವರೇ ಮಾಡ್ಕೊಳ್ತಾರೆ ಬೇರೆ ಎಲ್ಲ ಪ್ಯಾಕೆಲ್ಲ ಈ ಜೀರಿಗೆ ಮೆಣಸು ಅಂಥವೆಲ್ಲ ಅವರೇನೆ ಪ್ಯಾಕ್ ಮಾಡೋದು ಅದಕ್ಕೋಸ್ಕರ ತುಂಬ ಹೆಲ್ಪ್ ಆಗ್ತಾಯಿದೆ ನಮಗೂ ಅಷ್ಟೊಂದು ಕಷ್ಟ ಅನ್ನಿಸ್ತಾ ಇಲ್ಲ ಆಮೇಲೆ ಸ್ವಲ್ಪ ಕಷ್ಟ ಆಗ್ಬೋದು ಯಾಕೆಂದರೆ ಮಕ್ಕಳಿಗೆ ಸ್ಕೂಲು ಕಾಲೇಜು ಶುರುವಾದರೆ ಸದ್ಯಕ್ಕಂತೂ ಇರಲ್ಲ ಅಂತ ಅಂದ್ಕೊತೀನಿ ಯಾಕೆಂದರೆ ಮೂರನೇ ಅಲೆ ಬೇರೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ನೋಡೋಣ ಹೆಂಗೆ ಹೆಂಗೆ ಆಗತ್ತೆ ಅಂತ ಹಾಗೆ ಫ್ರೆಂಡ್ಸ್ ನಾನು ಎಂಡಿಂಗ್ ವಿಡಿಯೋ ಏನು ಮಾಡೋಕ್ಕಾಗಿಲ್ಲ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಹಾಗೆ ಇದುವರೆಗೂ ನನ್ನ ಚಾನಲ್ನ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಹಾಗೆ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಇದಕ್ಕೂ ಮುಂಚೆ ತುಂಬ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಅದನ್ನೆಲ್ಲನೂ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಇವಾಗ ಟೈಮ್ ಆಯಿತು ಕೆಲ್ಸಕ್ಕೆ ಹೋಗಬೇಕು ಅದರಿಂದ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ನೋಡಿ ನನ್ನ ಮಗಳು ಸಾಂಬಾರು ಮಾಡಿದ್ಲು ಅದನ್ನೇ ತೊಗೊಂಡು ಹೋಗ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್